ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್. ಇವತ್ತು ನಾವು ಸ್ವಲ್ಪ ಗ್ರೋಸರಿ ಶಾಪಿಂಗಿಗೆ ಹೋಗಲಿಕ್ಕೆ ಹೊರಡಿದ್ದೇವೆ. ನಂದು ಹೊರಡಿ ಆಯಿತು, ಅವರೆಲ್ಲ ಹೊರಡ್ತಿದ್ದಾರೆ, ನಂದು ಹೊರಡಿ ಆಯ್ತಲ್ಲ, ಹಾಗೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ. ಸುಮ್ಮನೆ ಕೂತ್ಕೊಂಡು ಎಂತ ಮಾಡಿದಂತ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ. ಅದಕ್ಕೆ ಎಂತ ಹೇಳಲಿಕ್ಕಿಲ್ಲ. ಹೋದ ವ್ಲಾಗಲ್ಲಿ ಫುಲ್ ನಂಗೆ ಮಕ್ಕಳು ಮಾಡಿ ಹಾಕಿದ್ದಾರೆ, ಅದನ್ನೆಲ್ಲ ನೋಡಿ ನೀವು. ಹೊರಡಿ ಆಯ್ತಾ? ನಾನು ಹೊರಡ್ತಾ ಇದ್ದೇನೆ ಈಗ. ಬೇಗ ಐರನ್ ಮಾಡಿ, ಅವ್ರ ಹತ್ರ ಹೇಳಿದ ಹಸ್ಬೆಂಡ್ ಹತ್ರ ಐರನ್ ಮಾಡಿ, ಅವರ ಶರ್ಟಿಗೆ ಐರನ್ ಮಾಡಲಿಲ್ಲ, ಆಯ್ತಾ? ಬಟ್ಟೆಗೆ ಐರನ್ ಆಗಿದೆ, ಈಗ ಅವರು ಮರ್ತಿದ್ದಾರೆ. ಒಂದಿತ್ತು ಅದು ಅವ್ರು ಹಾಕುದಿಲ್ಲ, ಹಾಗೆ ಅವರಿಗೆ ಏನೋ ಟೀ ಶರ್ಟ್ ಅನ್ನು ಬೇಕಂತೇಳಿ ಹಾಗೆ ಟೀ ಶರ್ಟ್ ಹಾಕ್ತಾ ಇದ್ದಾರೆ. ಹಾಗೆ ನಾವೀಗ ಹೊರಟದು ಫ್ರೆಂಡ್ಸ್, ಸ್ವಲ್ಪ ಗ್ರೋಸರಿ ಐಟಮ್ ಎಲ್ಲ ಬೇಕು. ಹೌದು, ಚಿನ್ನ ಈವ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡಿದ್ದು. ಹಾಗೆ ನಾನು ಹೊರಡ್ತಿರುವಾಗ ಬಂದು ನೋಡಿ ಬೆಡ್ರೂಮಿಗೆಲ್ಲ, ಹಾಗೆ ಕಂಟಿನ್ಯೂ ಆಗ್ತಾ ಉಂಟು ವಿಡಿಯೋ. ಇನ್ನು ಹೊರಗೆ ಆಗ್ಲಿಲ್ಲ, ಕಂಪ್ಲೀಟ್ ಆಗ್ಲಿಲ್ಲ, ಹೊರಡ್ತಿದ್ದೇವೆ. ಹಾಗೆ ಇವತ್ತು ಹಸ್ಬೆಂಡ್ ಹೊರಡಿ ಆಗ್ಲಿಲ್ಲ, ಅವ್ರು ಡ್ಯೂಟಿ ಬಿಟ್ಟು ಈಗ ಬಂದದಷ್ಟೇ. ಹಾಗೆ ಈಗ ಹೇಳಿದ್ರು ಸ್ವಲ್ಪ ಗ್ರೋಸರಿ ಐಟಮ್ ಎಲ್ಲ ಬೇಕು, ಮತ್ತೆ ಮನೆಯಲ್ಲಿ ತಿಂಡಿ ಎಲ್ಲ ಖಾಲಿ ಆಗಿದೆ, ಹಾಗೆ ಹೋಗಿ ಬರುವ ಅಂತೇಳಿ. ಹಾಗೆ ಅವರು ಫ್ರೆಶ್ ಅಪ್ ಆಗಿ ಹೋಗಿದ್ದಾರೆ. ಇವಳು ಉದ್ದ ಉದ್ದ ಅಂತೇಳಿ, ಅದು ನನ್ನ ಹಸ್ಬೆಂಡ್ ಇದು ಅಜ್ಜ ಇದ್ದಾರೆ, ಅವರು ತುಂಬಾ ಹೈಟ್, ಈಗೆಲ್ಲ ಅವರು ಎಕ್ಸ್ಪೈರ್ಡ್ ಆಗಿದ್ದಾರೆ. ಹಾಗೆ ಅವತ್ತೇ ಜೀನ್ ಜೀನ್ ಬೀನ್ಸ್ 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 ಹಾಕಿದಲ್ಲ, ಹಾಗೆ ಬೀನ್ಸ್ ಅಂತ ಜೀನ್ ಹಾಗೆ ಅಲ್ವಾ. ಹಾಗೆ ಅವ್ರದ್ದೇ ಎಂತ ಹೇಳುದು, ಹುಟ್ಟು ಗುಣ ಹುಟ್ಟು ಗುಣ ಇನ್ನು ಹೈಟ್ ಆಗ್ತಾಳೆ ಏನೇಗಳು, ಹೈಟ್ ಆಗ್ತಾ ಹೋಗ್ತಾಳೆ ಇವಳು. ಇಬ್ಬರಿಗೆ ಹಸಿವೆ ಆಗ್ತದೆ, ನನ್ಗೆ ಎಂತಂತ ಗೊತ್ತಿಲ್ಲ, ಅದು ಜೋರ್ ಹಸಿವೆ ಆಗ್ತದೆ ಅಂದ್ರೆ ಬಾಳೆಹಣ್ಣು ಖಾಲಿ ಹಸಿವೆ, ಅದರಲ್ಲಿ ಹುಲ್ಲು ಇತ್ತಲ್ಲ ತಿನ್ಬೇಕು. ಮನೇಲಿ ವೆಜ್ ಮಾಡಿ ಅದಕ್ಕೆ ಅವರಿಗೆ ಅಲ್ಲಿ ಮತ್ತೆ ಹುಲ್ಲು ಉಂಟಲ್ಲ, ಹುಲ್ಲು ತಿನ್ಬೇಕು. ಇವತ್ತು ಮನೇಲಿ ವೆಜ್ ಅಲ್ಲ, ಹಾಗೆ ಜೋರ್ ಹಸಿವೆ ಆಗ್ತದೆ. ಮತ್ತೆ ಇದು ಮಾಡಿದ್ರು ಮಧ್ಯಾಹ್ನ ಎಲ್ಲ ಆಮ್ಲೆಟ್ ಪದಾರ್ಥ ಅಂತ ಇವತ್ತು ಪದಾರ್ಥ ಇದು ಬಟಾಣಿ ಬಟಾಟೆ ಕುರ್ಮ. ಈಗ ಜೋರ್ ಹಸಿವೆ ಆಗ್ತದೆ, ಎಲ್ಲ ಬಾಳೆಹಣ್ಣು ಖಾಲಿ ಇದೆ, ಬಾಳೆಹಣ್ಣು ಬಾಳೆಹಣ್ಣು ಮುದ್ದಿಗೆ ಈಗ ತಂದಿದ್ದಾರೆ ಇವರು, ಪರವಾಗಿ ಹಿಡ್ಕೊಂಡು ಬಂದಿದ್ದಾರೆ. ಆದ್ರೆ ಈಗ ಬಾಳೆಹಣ್ಣು ನೋಡುವಾಗ ಸರ್ ಜೋರ್ ಹಸಿವೆ ಆಗ್ತಾ ಉಂಟು. ನನ್ನ ಕ್ರೇಜ್ ಸ್ಟಾರ್ ಬಂದು ನೋಡಿ, ನನ್ನ ರಣ ಧೀರ 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 ಈ ಸುಲ್ತಾನ. ಮತ್ತೆ ಆಕ್ಟರ್ ಪೋಸ್ ಕೊಡ್ಬೇಕಲ್ಲ, ಪಿ ಇದು ಎಂತ ಫ್ಯಾನ್ ಫ್ಯಾನ್ ಎಲ್ಲ ಬಂದ್ರೆ ಪೋಸ್ ಪೋಸ್ ಕೊಡ್ಬೇಕಲ್ಲ. ಒಟ್ಟಿ ಏ ಪಿ ಎ ಹೋಗು, ಅವರಿಗೆ ನೀರೆಲ್ಲ ಕೊಡು ಹೋಗು. ಎಂತಕ್ಕೆ ಅದು ಯಾಕೆ ಅಂತ ಹೇಳ್ಬೇಕು ನೀವು, ಎಲ್ಲ ಅವ್ರಿಗೆ ಗೊತ್ತಾಗ್ಬೇಕಲ್ಲ. ಅದು ಹಿಂದಿನ ಸಂಪ್ರದಾಯ, ಅದು ಫುಲ್ ಸಂಪ್ರದಾಯ. ನಮ್ದು ನೋಡಿ ರೀಲ್ಸ್ ಪ್ರಾಕ್ಟೀಸ್ ಆಗ್ತಾ ಉಂಟು ಫ್ರೆಂಡ್ಸ್. ನೋಡಿ ರೀಲ್ಸ್ ಪ್ರಾಕ್ಟೀಸ್ ಮಾಡುವಾಗ ಎಷ್ಟೊಂದು ಉಪದ್ರ ಮಾಡ್ತಾರೆ ನೋಡಿ, ನನಗೆ ಗೊತ್ತೇ ಇಲ್ಲ. ಅವರನ್ನು ನೋಡಿ ನೋಡಿ ಸರಿಯಾಗಿ ನೋಡಿ, ರೀಲ್ಸ್ ಪ್ರಾಕ್ಟೀಸ್ ಮಾಡಿ ರಿಲಯನ್ಸ್ ಸೂಪರ್ ಮಾರ್ಟಿಗೆ ಬಂದಿದ್ದೀವಿ. ಮನೆಗೆ ಗ್ರೋಸರಿ ಐಟಮ್ಸ್ ಎಲ್ಲ ಬೇಕಲ್ಲ, ಹಾಗೆ ಬಂದಿದ್ದೀವಿ. ಖರೀದಿಸಿದ್ದು ಯಾಕೆಂದ್ರೆ ಇದು ಗೋಧಿಯಲ್ಲಿ ಮಾಡುವಂಥದ್ದು,
ಬೇರೆ ನಮ್ಮ ಐಟಬೇಕು. ಮಳೆಗಾಲದಲ್ಲಿ ಜೋರು ಹಸಿವು ಆಗ್ತದಲ್ಲ, ಹಾಗೆ ಹಸಿವು ತಡಿಲಿಕ್ಕೆ ಆಗ್ಲಿಲ್ಲ ನಮ್ಗೆ ಯಾರಿಗೆ ಕೂಡ. ಚಿಕನ್ 65 ಆರ್ಡರ್ ಮಾಡಿದ್ದೇವೆ. ತಂದೂರ್ ರೊಟ್ಟಿ, ತಂದೂರ್ ರೊಟ್ಟಿಗೆ ಚಿಕನ್ ಕಡಾಯಿ, ಆಮೇಲೆ ಜೀರಾ ರೈಸ್. ಎಲ್ಲ ಪ್ಲೇಟ್ ಗಾಲ ಆಯಿತು. ನಾವು ವಾಪಸ್ ಬೇಕು ಅಂತ ಹೇಳುವಾಗ ಅಮ್ಮ ಹೇಳ್ತದೆ ಬೇಡ ಅಂತ, ನನಗೆ ಬೇಡ ಅಂತ. ಆಮೇಲೆ ಅಮ್ಮ ರೈಸ್ ಬೇಕು, ಇದು ಜೀರಾ ರೈಸ್ ಬೇಕು ಅಂತ, ನಂಗೆ ಸ್ವಲ್ಪ ಬೇಕು ಅಂತ ಹೇಳ್ತದೆ. ನನಗೆ ಸ್ವಲ್ಪ ಬೇಕು ಅಂತ ನಾನು ಒತ್ತಕ್ಕ ಬೇಕು ಹೇಳಿದ್ದೆ, ನಿಮಗೆ ಬೇಡ ಹೇಳಿದೆ. ಅಮ್ಮನೇ ಬೇಕು ಸ್ವಲ್ಪ ಫಸ್ಟಿಗೆ ಹೇಳೋದು ಬೇಡ ಅಂತ. ಡಯಟಲ್ಲಿ ಏನು ಮಾಡ್ತಿಲ್ಲ ಅವರು, ಅವ್ರಿಗೆ ಡಯಟ್ ಅಂದರೆ ಏನಂತ ಹೇಳುತ್ತಿಲ್ಲ ಅವ್ರ ಲೈಫಲ್ಲಿ. ಅವರು ಹೇಳಿದ್ರು ಅದೆಲ್ಲ ಏನಿಲ್ಲ, ನಾವು ಆರೋಗ್ಯದಲ್ಲಿ ಇರಬೇಕ, ನಾವು ತಿನ್ನಬೇಕು ಅಂತ, ತಿಂದುಕೊಂಡು ಖುಷಿಯಾಗಿರ್ಬೇಕು ಅಂತ. ಅವರದ್ದು ಆರಿದ್ರು ಮೈಂಡ್ ಖುಷಿ ಇರ್ಬೇಕಂತಿಲ್ಲ, ಟೆನ್ಷನ್ ಹುಚ್ಚು ಖುಷಿಯಲ್ಲಿ ತಿನ್ನುಕೊಂಡು ಖುಷಿಯಲ್ಲಿರ್ಬೇಕಲ್ಲ, ಆರಾಮಿರಬೇಕು. ಅದು ಯಾವ ಸೀಕ್ರೆ ಬರೋದಿಲ್ಲ, ಖುಷಿಯಲ್ಲಿ ನಲ್ದಾರಕೊಂಡು ಮಾಡಿಕೊಂಡು ಇರ್ಬೇಕು, ಅದೇ ಮೇನ್ ಸೂತ್ರ. ಅಂದ್ರೆ ಕೆಲವರು ಡಯಟ್ ಮಾಡ್ತಾರಲ್ಲ, ತಿನ್ನುದಿಲ್ಲ, ತುಂಬ ಡಯಟ್ ಕಾನ್ಶಿಯಸ್ ಅಲ್ಲಿ ಇರ್ತಾರೆ. ಅವರಿಗೆ ಅವ್ರು ಹೇಳುದು ಸುಮ್ಮನೆ ಡಯಟ್ ಎಲ್ಲ ಅಂದ್ರೆ ತಿನ್ಬೇಕು, ನಿಮಗೆ ನಮ್ಗೆ ಎಷ್ಟು ಬೇಕು ಅಷ್ಟು ತಿನ್ಬೇಕು. ಮನಸ್ಸಲ್ಲಿ ಎಲ್ಲ ಟೆನ್ಷನ್, ವಾಕಿಂಗ್ ಹೋಗುದು, ವಾಪಸ್ ಎಲ್ಲೆಲ್ಲಿ ಹೋಗುದು, ಅವನಿಗೆ ಕೊಲೆಸ್ಟ್ರಾಲ್ ಹೈಯೆಸ್ಟ್ ಇರ್ತದೆ, ಶುಗರ್ ಇರ್ತದೆ, ಬಿ ಪಿ ಇರ್ತದೆ. ಮನಸ್ಸು ನೆಮ್ಮದಿ ಇದ್ದವನಿಗೆ ಮತ್ತು ರಾತ್ರಿ ಮಲಗಿದ ಕೂಡಲೇ ನಿದ್ದೆ ಬಂದವನಿಗೆ ಕೂಡಲೇ ನಿದ್ದೆ ಬರ್ತದೆ, ಮಲಗಿದ ಕೂಡಲೇ ಅಂಥವನಿಗೆ ಯಾವುದೇ ಸಿಗ್ತಿಲ್ಲ. ನೀವು ಬೇಕಾದ ಡಾಕ್ಟರ್ ಕೇಳಿ, ರಾತ್ರಿ ಕೂಡಲೇ ಮಲಗಿದ ಕೂಡಲೇ ಒಂದು 10 ನಿಮಿಷ ನಿದ್ದೆ ಬಂದರೆ ಅವನಿಗೆ ಸಿಗ್ತಿಲ್ಲ. ಮನಸ್ಸಿಗೆ ನೆಮ್ಮದಿ ಇದ್ದವನಿಗೆ ಯಾವುದೇ ಕಾಯಿಲೆ ಇಲ್ಲ. ಇದು ಟೆನ್ಷನ್ ಮಾಡೋ ಹುಚ್ಚರಾಗಿ ಕಾಯಿಲೆ ಜಾಸ್ತಿ ಅಲ್ಲದಲ್ಲ. ಅದಕ್ಕೆ ಯಾವುದೇ ವಿಷಯಕ್ಕೆ ಟೆನ್ಷನ್ ಮಾಡೋದು ಎಂಥ ದೊಡ್ಡ ವಿಷಯ ಇಲ್ಲ, ಅಭಿಪ್ರಾಯ ದೊಡ್ಡ ನಾಳೆ ಹೋಗ್ತದೆ, ಅದನ್ನು ದೊಡ್ಡ ಸಂಕಟ ಮಾಡಲಿಕ್ಕೇನಿಲ್ಲ. ನಮ್ಮ ಲೈಫಲ್ಲಿ ಆಗೋದು ದೈನಂದಿನ ರುಟೀನ್ ಇರ್ತದೆ. ನೋಡಿ ನೋಡಿ ವಾಪಸ್ ಒಂದು ರೈಸ್ ಬಂದು ನೋಡಿ, ಈಗ ಎಲ್ಲರಿಗೆ ಎಲ್ಲ ಇಲ್ಲೇ ಹಾಕ್ತಾರೆ, ಈಗ ಅಲ್ಲಿ ಹಾಕ್ತಾರೆ ನೋಡಿ. ಸಾಕಾಯ್ತು
ನೈಟ್ ಅಷ್ಟೇ, ನಮ್ಗೆ ಎಷ್ಟು ಬೇಕು ಅಷ್ಟೇ ತಿನ್ನೋದು ಸ್ವಲ್ಪ. ಇನ್ನು ನಾವು ಊಟ ಆಗಿ ಇನ್ನು ಫ್ರೆಂಡ್ಸ್ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಹೊಸದಾಗಿ ವಿಡಿಯೋ ನೋಡುವವರು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.